ಬಾಬಾ, ಅವರಿಬ್ರು ನಮ್ಮಿಂದ ದೂರ ಆಗ್ತಾರೆ ಅನ್ನೋ ಆತಂಕದಲ್ಲಿದ್ರೆ ನೀವು ಆನಂದವಾಗಿರೋ ತರ ನಗ್ತಾ ಇದ್ದೀರಲ್ಲ. ಆನಂದವಾಗಿರೋ ತರ ಅಲ್ಲ, ಆನಂದವಾಗೇ ಇದ್ದೀನಿ. ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ ಬಾಬಾ. ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ನಾನು ನಿಗೂಢವಾದ ವ್ಯಕ್ತಿ ಅಲ್ಲ ರುದ್ರ. ಏನೋ ಆಗ್ಬಿಡುತ್ತೆ ಅಂತ ಆತಂಕದಲ್ಲಿದ್ವಲ್ಲ, ಆ ಆತಂಕ ನಮ್ಮಿಂದ ದೂರ ಆಗೋಯ್ತು. ಏನ್ ಹೇಳ್ತಿದ್ದೀರ ಬಾಬಾ? ಆ ನಾಗಿಣಿ ನಾಗಯೋಧನ್ನ ನಾಗಲೋಕಕ್ಕೆ ಕರ್ಕೊಂಡು ಹೋಗೋದ್ರಲ್ಲಿ ವಿಫಲವಾದ್ಲು. ಅಂದ್ರೆ ನಾಗಮಣಿ ಇನ್ನೂ ಈ ಭೂಲೋಕದಲ್ಲೇ ಇದೆ. ನಾವು ಪ್ರಯತ್ನ ಪಟ್ರೆ ಅದನ್ನ ವಶಪಡಿಸ್ಕೋಬಹುದು. ಹೌದು ಬಾಬಾ, ಆದ್ರೆ ಅವರು ನಾಗಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ನೀವು? ಅವರು ನಾಗಲೋಕಕ್ಕಷ್ಟೇ ಅಲ್ಲ, ಇನ್ನ ಯಾವ ಲೋಕಕ್ಕೆ ಹೋಗಕ್ಕೂ ಸಾಧ್ಯ ಇಲ್ಲ. ಅವರು ಎಲ್ಲೇ ಇದ್ರು ನಮ್ಮ ನಿಮ್ಮ ಸುತ್ತಮುತ್ತಲಲ್ಲೇ ಇರಬೇಕು, ತಾತ್ಕಾಲಿಕವಾಗಲ್ಲ ಶಾಶ್ವತವಾಗಿ. ಅದು ಹೇಗೆ ಸಾಧ್ಯ ಬಾಬಾ? ಅವರನ್ನ ತಡೆಯೋ ಶಕ್ತಿ ಇರೋದು ನಿಮ್ಮೊಬ್ರಿಗೆ ಮಾತ್ರ. ಅಂತದ್ರಲ್ಲಿ ಮತ್ತೆ ಯಾರೋ ಬಂದು ತಡೆಯೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಒಂದು ಶಕ್ತಿ ತಡೆದಿದೆ. ಯಾವ ಶಕ್ತಿ ಬಾಬಾ? ಅದು ಮಾಯಾಶಕ್ತಿನ, ಮಾಂತ್ರಿಕ ಶಕ್ತಿನ, ತಾಂತ್ರಿಕ ಶಕ್ತಿನ, ಅಥವಾ ಸಾತ್ವಿಕ ಶಕ್ತಿನ, ದೈವಿ ಶಕ್ತಿನ? ಅದ್ಯಾವ ಶಕ್ತಿನೂ ಅಲ್ಲ. ಮತ್ತೆ ಅದು ಯಾವ ಶಕ್ತಿ ಅಂತ ಹೇಳಿ ಬಾಬಾ. ಬಾಬಾ, ಯಾವ ಶಕ್ತಿ ಅಂತ ದಯವಿಟ್ಟು ಹೇಳಿ. ಮೋಹಕ ಮೋಹಿನಿಯ ಸ್ತ್ರೀ ಶಕ್ತಿ. ಯಾವ ಲೋಕದಿಂದನೇ ಬಂದಿರೋ? ನೀನು ಘೋರವಾದ ಅಪರಾಧ ಮಾಡಿದ್ಯ, ಇದಕ್ಕೆ ನೀನು ಸರಿಯಾದ ಫಲನ ಅನುಭವಿಸ್ತೀಯ. ಈ ನಾಗಿಣಿಯ ಕಾರ್ಕೋಟಕ ವಿಷಕ್ಕೆ ನೀನು ಬಲಿಯಾಗದೆ ಇರೋದಿಲ್ಲ. ನಿನ್ನ ವೇದನೆ ಅರಣ್ಯ ರೋಧನೆ ಅಮೃತ, ಇನ್ನ ನಿನ್ ಪಾಲಿಗೆ ಉಳಿದಿರೋದು ವಿರಹ ವೇದನೆ ಮಾತ್ರ. ಅನುಭವಿಸು, ಅದನ್ ನೋಡಿ ನಾನ್ ಸಂತೋಷ ಪಡ್ತೀನಿ. ನಿನ್ನ ಸರ್ವನಾಶ ಮಾಡದೆ ಹೋದ್ರೆ ನಾನು ವಾಸುಕಿ ವಂಶದ ನಾಗಿನೇ ಅಲ್ಲ, ಇದು ನನ್ನ ಶಪಥ. ನಿನ್ನ ಶಪಥ ಆಗ್ಲಿ, ನಿನ್ನ ಶಾಪ ಆಗ್ಲಿ, ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ನನ್ನ ಶಕ್ತಿ ಸೂರ್ಯ ಆದ್ರೆ ನಿನ್ನ ಶಕ್ತಿ ಹಣತೆ. ಸಾಧ್ಯ ಆದ್ರೆ ನನ್ನಿಂದ ಅರ್ಜುನ ಪಡ್ಕೋ. ಕ್ಷೇಮ, ಯಾಕೆ ಈ ರೀತಿ ಒದ್ದಾಡ್ತಿದ್ದೆ ನೀನು? ಒದ್ದಾಡ್ದೆ ಇನ್ನೇನ್ ಮಾಡ್ಲಿ ಅತ್ತೆಮ್ಮ? ನಿಮ್ ಮಕ್ಳು ಮಾಡಕ್ ಹೊರಟಿರೋ ಕೆಲ್ಸಕ್ಕೆ ನನ್ ಹೊಟ್ಟೆ ಕೆಂಡ ಸುರಿದಾಗಿದೆ. ನನ್ ಮಗನ್ ಏನ್ ಮಾಡ್ತಾರೋ ಏನು ಅಂತ ನನ್ ಎದೆ ಹೊಡ್ಕೋತಾ ಇದೆ. ಹೇಮ, ಹಟ್ಟನ ಬೆಟ್ಟ ಅಂತ ಕೊರಗೋದ್ರಲ್ಲಿ, ಆತಂಕ ಪಡೋದ್ರಲ್ಲಿ ನಿನ್ ಎತ್ತಿದ ಕೈ ನೋಡು. ನೀನ್ ಅಂತ್ಕೊಂಡದ್ ಏನು ಆಗಿರಲ್ಲ ಕಣೆ, ಎಲ್ಲ ಒಳ್ಳೇದೇ ಆಗತ್ತೆ. ದಯವಿಟ್ಟು ನೀನ್ ಸಮಾಧಾನವಾಗಿರೆ. ಹ್ಞೂ ಅಮ್ಮ, ಅಜ್ಜಿ ಹೇಳ್ತಾ ಇರೋದ್ ಸತ್ಯ, ಅರ್ಜುನ್ಗೆ ಏನೂ ಆಗಲ್ಲ. ನೀನ್ ಧೈರ್ಯವಾಗಿರಮ್ಮ. ನಾನ್ ಅರ್ಜುನ್ ಜೊತೆ ಹೋದ್ರೆ ನನ್ ಮೇಲೆ ಅನುಮಾನ ಬರುತ್ತೆ. ಇವನೊಬ್ನೇ ಹೋಗೋದ್ ಸರಿ, ನಾನ್ ಅವ್ರ ದೃಷ್ಟಿಯಲ್ಲಿ ಮನೇಲಿದ್ದೀನಿ. ಅರ್ಜುನ್, ನಾನ್ ನಿನ್ ಜೊತೆಗೆ ಬರೋದಿಲ್ಲ. ನೀನು ನೀನ
ಹಾಗೆ ಹೋಗಿ ನಿಮ್ ಮನೆಯವರು ಇರೋ ಜಾಗಕ್ಕೆ ಸೇರ್ಕೋ. ಸ್ವಾರ್ಥದ ದೂರ್ತದ ಸಂಚಿಗೆ ಕರಗನು ಮರುಗನು ಮಹಾದೇವ. ತಿಟವನ್ನಲ್ಲದೆ ತಟವಟವನ್ನು ಮೆಚ್ಚನು ಮಹಾದೇವ. ಸಂಚಿನ ಸಂಕೋಲೆಯಲ್ಲಿ ಈ ಬಾಲೆ, ಮರೆಯ ಲೊಲ್ಲಳು ಆ ಶಿಲಾಬಾಲೆ. ಅಮೃತ, ಏನ್ ಮಾಡ್ತಾ ಇದೀಯ ನೀನು? ಏನ್ ಮಾಡ್ಬೇಕು ಅಂತ ನೀವ್ ಹೇಳಿದ್ರು ಅದನ್ನೇ ಮಾಡೋದಕ್ಕೆ ಹೊರಟಿದ್ದೀನಿ. ಆಜ್ಞೆ ಅಪ್ಪಣೆಯನ್ನು ಮಾಡುವವನು ಅಜ್ಞಾನಿ, ಆಡಿದಂತೆ ನಡೆದು ಅನ್ಯರನ್ನು ಮೆಚ್ಚಿಸುವವನು ಸುಜ್ಞಾನಿ. ಆಜ್ಞೆ ಅಪ್ಪಣೆಗಳ ಅಂಕೆಗೆ ಸಿಲುಕದೆ ಗಜ ಗಾಂಭೀರ್ಯದಲ್ಲಿ ನಡೆದು ಶಂಕರನನ್ನು ಮೆಚ್ಚಿಸುವವನು ಪರಮಜ್ಞಾನಿ. ನಾನು ಆಡಿಸಿದಂತೆ ಆಡುವ, ನುಡಿಸಿದಂತೆ ನಡೆಯುವ ಒಬ್ಬ ಸಾಮಾನ್ಯ ಜ್ಞಾನಿ. ನೀನೇನ್ ಮಾಡೋದಕ್ಕೆ ಹೊರಟಿದ್ಯಾ ಅಂತ ಬಿಡಿಸೇಳು ಅಮೃತ. ಎಲ್ಲ ಗೊತ್ತಿರೋ ನಿಮಗೆ, ನಾನು ಬಿಡಿಸಿ ಹೇಳುವಂಥದ್ದು ಏನಿದೆ ಅಮ್ಮ? ನೀನು ಅಂದುಕೊಂಡಂತೆ ನಾನು ತ್ರಿಕಾಲ ಜ್ಞಾನಿಯೂ ಅಲ್ಲ, ತ್ರಿಲೋಕ ಸಂಚಾರಿಯೂ ಅಲ್ಲ. ಏನಾಗಿದೆ ಅನ್ನೋದನ್ನು ನಿನ್ನ ಬಾಯಿಂದ ಹೇಳು. ಪ್ರತಿ ಹೆಣ್ಣಿಗೂ ತನ್ನ ಅರಿಶಿನ ಕುಂಕುಮ, ತನ್ನ ಮುತ್ತೈದೆ ತನ ಮುಖ್ಯ ಅನ್ನೋದು ನಿಮಗೂ ಗೊತ್ತು. ಅದ್ಯಾವ ಲೋಕದ ಮಾಯಾ ಶಕ್ತಿ ಮೋಹಿನಿನೋ ಗೊತ್ತಿಲ್ಲ, ನನ್ನ ಗಂಡನನ್ನ ಆವರಿಸ್ಕೊಂಡಿದ್ದಾಳೆ. ಅವಳ ಶಕ್ತಿ ಮುಂದೆ ನನ್ನ ಶಕ್ತಿ ಕ್ಷೀಣ ಆಗಿದೆ. ನೀವ್ ಹೇಳ್ದಾಗೆ ಈ ಚಕ್ರಾಯುಧ ನನಗ್ ಸೇರಿದ್ದಲ್ವಾ? ಈ ಚಕ್ರಾಯುಧನ ಉಪಯೋಗಿಸಿ ನನ್ನ ಅರ್ಜುನವ್ರನ್ನ ನಾನು ಉಳಿಸ್ಕೋತೀನಿ. ಕೋಪ ತಾಪಕ್ಕೆ ಮೆಚ್ಚಳು ಸರ್ವೇಶ್ವರಿ, ಪರಮಾರ್ಥವನ್ನು ಬಿಟ್ಟು ಸ್ವಾರ್ಥವನ್ನು ಮೆಚ್ಚಳು ಈಶ್ವರಿ. ಸಜ್ಜನ ಶುಭಂಕರಿ, ದುರ್ಜನ ಭಯಂಕರಿ, ಇದನ್ನು ಅರಿತಾಗ ಮಾತ್ರ ಒಲಿಯುವಳು ಚಕ್ರಾಯುಧದ ಚಕ್ರೇಶ್ವರಿ. ಅರಿಯದೆ ಹೋದಾಗ ಅಳಿವು ಎನ್ನುವಳು ಅಮರೇಶ್ವರಿ. ನಿನ್ನ ಯೋಚನೆ ಸ್ವಾರ್ಥ, ನಿನ್ನ ಆಲೋಚನೆ ಧೂರ್ತ. ಸ್ವಾರ್ಥ ಧೂರ್ತ ಅನ್ನೋದು ಯಾವುದೂ ಇಲ್ಲ. ಈ ಚಕ್ರನ ನಾನು ಉಪಯೋಗಿಸ್ತೇ ಹೋದ್ರೆ ನನ್ನ ಅರ್ಚನವನ್ನ ನಾನು ಕಳ್ಕೋಬೇಕಾಗತ್ತೆ. ಈ ಚಕ್ರಾಯುಧ ಇರುವುದು ಸ್ವಾರ್ಥಕ್ಕಲ್ಲ, ಲೋಕಹಿತಕ್ಕಾಗಿ. ನನ್ನ ಅರ್ಜುನವರೇ ನನ್ನ ಸರ್ವಸ್ವ, ನನ್ನ ಗಂಡನ ಉಳಿಸ್ಕೋಬೇಕು ಅನ್ನೋದು ನನ್ನ ಸ್ವಾರ್ಥನೇ ಇರ್ಬೋದು. ಆದ್ರೆ ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ನನಗೆ. ಅಮೃತ, ನಿನ್ನ ಮನಸ್ಥಿತಿ ಪರಿಸ್ಥಿತಿ ಎರಡನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದ್ರೆ ದೈವ ನಿಯಮವನ್ನು ಮೀರಿ ಯಾರಿಂದಲೂ ನಡೆಯಲು ಸಾಧ್ಯವಿಲ್ಲ. ಹೀಗೇನ್ ಮಾಡ್ಲಿ ನಾನು? ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಮನದ ದುಗುಡ ದುಮ್ಮಾನ ಕ್ಷೀಣಿಸದೆ ದುಪ್ಪಟ್ಟಾಗದು. ಸಮಯ ಸರಿಯದೆ ಸೂರ್ಯ ಸರಸರನೆ ಏರನು, ಚಂದ್ರ ಮೋಡದ ಮರೆಯಿಂದ ಸರಿಯನು. ಸಮಯ ಒಂದೇ ಸತ್ಯ, ಸಮಯ ಒಂದೇ ಆದಿ ಅಂತ್ಯ. ನೀನು ಒಬ್ಬ ಹೆಣ್ಣಾಗಿ ನಿನ್ನ ಮುತ್ತೈದೆತನನ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರೋದು ಸರಿ. ಆದರೆ ಆ ಮಾಯಾಂಗನಿಗೆ ಇನ್ನೂ ಕೊನೆಗಾಲ ಬಂದಿಲ್ಲ. ನೀನೇನೇ ಮಾಡಿದರೂ ಅವಳು ಈ ಲೋಕ ಬಿಟ್ಟು ಹೋಗುವುದಿಲ್ಲ. ಹಾಗಾದ್ರೆ ನನ್ನ ಅರ್ಜುನವರು? ನಿಮ್ಮ ಈ ಜೋಡಿಯನ್ನು ಆ ಜಟಾಧಾರಿಯೇ ಮಾಡಿರೋದು. ನಿಮ್ಮ ಬ್ರಹ್ಮಗಂಟನ್ನು ಬಿಡಿಸಲು ಆ ಮಾಯಾಂಗನೇ ಹೆಣ್ಣಿಂದಲೇ ಅಲ್ಲ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಮ್ಮ, ನಂಬಿ ನಡೆದರೆ ಅಂಬುಜನಾಥನ ಅಂಬಲಿ,
ಅಂಜಿ ನಡೆದರೆ ಅಂಕನಾಥೇಶ್ವರಿಯ ಉಂಬಳಿ, ನಂಬದೆ ಅಂಜದೆ ನಡೆದರೆ ಆರುವುದು ಜೀವಜ್ಯೋತಿ, ಅಂಟುವುದು ಜೀವಕ್ಕೆ ಬಿಡಿಸಲಾಗದ ಚ್ಯುತಿ. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಈ ಚಕ್ರಾಯುಧನು ಅದರ ಸ್ವಸ್ಥಾನದಲ್ಲಿರಿಸು. ಸರಿ ಅಮ್ಮ. ಯಾವ್ಯಾವ ಕಾಲಕ್ಕೆ ಏನೇನು ನಡಿಬೇಕು ಅಂತ ಬರೆದಿರ್ತದೋ ಅದು ಹಾಗೆ ನಡೆಯುತ್ತೆ. ಅದನ್ನು ಬದಲಾಯಿಸೋದಕ್ಕಾಗಲಿ ತಡೆಯೋದಕ್ಕಾಗಲಿ ನನ್ನಿಂದ ಸಾಧ್ಯ ಇಲ್ಲ. ಶಾಸ್ತ್ರಿಗಳೇ, ಏನು ಹೀಗೆ ಹೇಳ್ತಾ ಇದ್ದೀರಾ? ಹೌದಮ್ಮ, ಅರ್ಜುನನಿಗೆ ಅಮೃತ, ಅಮೃತನಿಗೆ ಅರ್ಜುನ, ಹೇಳಿ ಮಾಡಿಸಿದ ಜೋಡಿ ಅಂತ ಎಷ್ಟು ಸಂತೋಷ ಪಟ್ಟಿದ್ದೀರಿ ನೀವು. ನಾವು ಹಾಗೆ ಅಂದ್ಕೊಂಡಿದ್ದು. ಆದರೆ ಆ ಸಾಂಬಶಿವನ ಇಚ್ಛೆ ಏನಿದೆಯೋ ಯಾರಿಗೂ ಈಗ ನೋಡಿ, ಈ ಹೆಣ್ಣುಮಗಳು ಅರ್ಜುನನ ಹೆಂಡತಿಯಾಗಿ ನಿಮ್ಮನೆ ಸೊಸೆಯಾಗಿ ಬರಬೇಕು ಅಂತ ಅವನಿಚ್ಛೆ ಅಂತ ಕಾಣುತ್ತೆ. ಅದಕ್ಕೆ ಹಾಗೆ ನಡೀತಾ ಇದೆ. ಆ ಸಂಕಲ್ಪ ಆ ಶಿವಂದಲ್ವೋ ಶಾಸ್ತ್ರಿ, ಈ ಊರ್ಮೇಳಾದು ಛಲದಲ್ಲಿ ಚಾಣಕ್ಯ ಕಣೋ ನಾನು. ನನಗ್ ಬೇಕು ಅಂದಿದ್ದು ನನ್ನ ಕಾಲ್ ಹತ್ರ ಬೀಳ್ಬೇಕು. ಆಗ್ಲೇ ನನಗೆ ಶಾಂತಿ ನೆಮ್ಮದಿ. ಎಲ್ಲದಕ್ಕೂ ನಾನೇ ಕಾರಣ ಅಂತ ಕೆಲವರು ಬೀಗ್ತಾರೆ. ಆಡ್ಸೋನು ಮೇಲಿದ್ದಾನೆ, ಅವನೇ ಸೂತ್ರ, ನಾವೇ ಪಾತ್ರ ಅನ್ನೋದೇ ಪರಮ ಸತ್ಯ. ಇಬ್ಬರು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಮಣಿ, ಕೈ ಮುಂದೆ ನೀಡಮ್ಮ. ಯಾಕೆ ಮಣಿ? ಶಾಸ್ತ್ರಿಗಳು ನಿನ್ನ ಶತ್ರು ಅನ್ನೋ ರೀತಿ ಆಡ್ತಿದ್ಯಲ್ಲ ನೀನು. ಅವರು ನಮಗಷ್ಟೇ ಅಲ್ಲ, ಎಲ್ಲರಿಗೂ ಹಿತೈಷಿಗಳು. ಕೈ ನೀಡು. ಅಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಂಕಣ ಕಟ್ಟೋದಕ್ಕೆ ನನಗೆ ಈ ಥರ ಕಂಕಣ ಎಲ್ಲ ಕಟ್ಟಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾಕಮ್ಮ ಮಣಿ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಅವ್ರು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ. ಅವರು ಹಿತಶತ್ರುಗಳಲ್ಲ, ನಮ್ಮ ಹಿತೈಷಿಗಳು. ನೋಡಮ್ಮ, ನಾನು ನಿನ್ನ ತಂದೆ ಸ್ಥಾನದಲ್ಲಿದ್ದೀನಿ, ಇದು ನನ್ನ ಆಶೀರ್ವಾದ ಅಂತ ತಿಳ್ಕೊ. ಕೈ ನೀಡು. ತಾಯಿ, ಯಾವುದೇ ಕಾರಣಕ್ಕೂ ಮದುವೆ ಮುಗಿಯೋವರೆಗೂ ಈ ಕಂಕಣ ಅವಳ ಕೈಯಿಂದ ಬಿಚ್ಚಿ ಹೋಗಿ ಬೇರವಾಗಿ ನೋಡ್ಕೊಳ್ಳಿ. ಆಯ್ತು ಶಾಸ್ತ್ರಿ. ನಿಮ್ಗೆ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ ನನ್ನ ಈ ರೀತಿ ಹೊಡಿತಾ ಇದ್ದೀರಾ? ಹಾ, ನೀನ್ ಮಾಡಿರೋ ಘನಕಾರ್ಯಕ್ಕೆ ಅಲ್ವೇ ನಾನು ಹೇಳ್ದೆ ತಾನೆ, ಅವನ ಮುಂದೆ ಅವಳಿಗೆ ಸಂಬಂಧಪಟ್ಟಿರೋ ಯಾವುದೇ ವಸ್ತುಗಳನ್ನ ತಗೊಂಡು ಹೋಗ್ಬೇಡ ಅಂತ. ನನ್ನ ಮಾತು ಕೇಳಿದ್ರೆ ಹೀಗೆ ಆಗ್ತಿತ್ತ? ಬೇರೆ ಮದುವೆ ಆಗೋದಕ್ಕೆ ಒಪ್ಪದವನು ಈಗ ಮತ್ತೆ ಮನ್ಸು ಬದಲಾಯಿಸಿ ಅಮೃತ ನೆನಪಿಗೆ ಹೋದ. ನಾನು ಹೇಗೆ ಒಪ್ಪಿಸ್ಲಿ ಅವನ್ನ? ಯಾಕೆ ನನ್ನ ಮಾತು ಕೇಳಬಾರ್ದು ಅನ್ನೋ ಅಹಂಕಾರನ, ಅಥವಾ ಎಲ್ಲ ಗೊತ್ತು ಅನ್ನೋ ಕೊಬ್ಬ? ಎರಡೂ ಅಲ್ಲ. ಅರ್ಜುನ್ಗೆ ಒಳ್ಳೇದಾಗ್ಲಿ ಅನ್ನೋದು ನನ್ನ ಉದ್ದೇಶ. ಹಳೇದನ್ನೆಲ್ಲ ಮರೆತು ಅವನು ಹೊಸ ಜೀವನ ಕಾಲಿಡ್ತಾ ಇದ್ದಾನೆ. ಅವನಿಗೆ ಹಳೇದು ಯಾವುದು ನೆನಪಾಗಬಾರ್ದು. ಹಾಗೆ ಅವನಿಗೆ ಸಂಬಂಧಪಟ್ಟಂಥ ಹಳೆ ವಸ್ತುಗಳು ಯಾವುದೋ ಅವನ ಕಣ್ಮುಂದೆ ಇರಬಾರ್ದು ಅಂತ ತಾನೆ ನಾನು ಅದನ್ನೆಲ್ಲ ಸುಟ್ಟು ಹಾಕಕ್ಕೆ ನೋಡಿದ್ದು. ತಮ್ಮ ಹೀಗೆ ತಿಕ್ಕಲು ತಿಕ್ಕಲಾಗಿ ಆಡ್ತಾನೆ ಅಂತ ನನಗೇನ್ರಿ ಗೊತ್ತಿತ್ತು? ಈ ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರಲ್ಲ ನಿಮ್ಮ ತಮ್ಮ. ಈಗ ಅವನಿಗೆ ಅರ್ಜೆಂಟಾಗಿ ಬೇಕಾಗಿರೋದು ಮದುವೆ ಅಲ್ಲ,
ಟ್ರೀಟ್ಮೆಂಟ್. ಏನ್ ಮಾತಿನ ಅರ್ಥ? ಯಾವ್ದಾದ್ರೂ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ. ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಕ್ ಅವನ್ಗೆ ತಲೆ ಕೆಟ್ಟಿದ್ಯಾ? ತಲೆ ಸರಿ ಇರೋರು ಯಾರಾದ್ರೂ ಈ ರೀತಿ ವರ್ತಿಸ್ತಾರ? ಅವನ ಮೇಲಿನ ಕೋಪನ ನೀವು ನನ್ ಮೇಲೆ ತೋರಿಸ್ಬಿಟ್ರಿ. ಹಾದಿ ಬೀದಿ ಕೋಪನ, ಆಫೀಸ್ ಕೋಪನ ತೋರ್ಸಕ್ಕೆ ಬಿಟ್ಟಿಯಾಗಿ ಸಿಕ್ಕಿರೋದು ನಾನೇ ತಾನೆ. ನೀವುಂಟು, ನಿಮ್ ತಮ್ಮ ಉಂಟು, ಏನಾದ್ರೂ ಮಾಡ್ಕೊಳ್ಳಿ. ನಿಮ್ ತಂಟೆಗಿನ್ ನಾನು ಬರಲ್ಲ. ಮಣಿಗೆ ಅರ್ಜುನ್ಗೆ ಮದುವೆ ಆಗೇ ಹೋಗುತ್ತೆ ಅನ್ನೋ ಸಂತೋಷದಲ್ಲಿ ಅಮ್ಮ ಶಾಸ್ತ್ರಿಗಳ ಹತ್ರ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ. ಅಮ್ಮ ಬಂದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನಮ್ಮ ಮಣಿನ ನಿಮ್ಮ ಹತ್ರ ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡಿಸಿ ನಿಮ್ಮಿಂದ ಆಶೀರ್ವಾದ ಕೊಡಿಸ್ಬೇಕು ಅಂತ ಕರ್ಕೊಂಡ್ಬಂದೆ. ಬಂದ ಕೆಲಸ ಆಯಿತು. ನಮ್ಮ ಅರ್ಜುನು ಮತ್ತು ಮಣಿ ಇಬ್ಬರೂ ಮದುವೆಯಾಗಿ ಸಂತೋಷವಾಗಿ ನಗ್ನಗ್ತಾ ಇದ್ರೆ ನನಗಷ್ಟೇ ಸಾಕು. ವಿರಹ ಅನ್ನೋ ಬೆಂಕಿಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ಯಾ ಅಲ್ವಾ ಮೃತಾನೆ? ನೀನು ಜೀವನ ಪರ್ಯಂತ ಹಾಗೆ ಒದ್ದಾಡ್ತಾನೆ ಇರ್ಬೇಕು. ಅದನ್ನ ನಾನು ನೋಡಿ ಆನಂದ ಅನುಭವಿಸ್ಬೇಕು. ಅದೇ ನನ್ನ ಅಂತಿಮ ಗುರಿ. ನನ್ನ ಮದುವೆ ಆಗಿ ನನ್ನ ಲೋಕದಲ್ಲಿ ಮಹಾರಾಜ ಆಗಿ ಮೆರಿಬೇಕಾಗಿದ್ದ ಅರ್ಜುನ್ ಇವತ್ತು ಈ ಭೂಲೋಕದಲ್ಲಿ ಸಾಮಾನ್ಯನಾಗಿ ಇರೋದಕ್ಕೆ ನೀನೇ, ನಿನ್ನ ಪ್ರೀತಿನೇ ಕಾರಣ. ಇನ್ನ ನೀನು ಅವನ ಪಾಲಿಗೆ, ಅವನು ನಿನ್ನ ಪಾಲಿಗೆ ಮರೀಚಿಕೆನೆ. ಅರ್ಜುನ್ ಅವರೇ, ನಿಮ್ಮನ್ನ ಮತ್ತೆ ನೋಡ್ತೀನಿ, ಮಾತಾಡಿಸ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಮ್ಮಿಂದ ದೂರ ಆಗಿ ನಾನು ಅನುಭವಿಸಿದ ನರಕ ಯಾತನೆ ನನ್ನ ಶತ್ರುಗೂ ಬೇಡ. ಅಲ್ಲ ಅಮೃತ ಅವರೇ, ನನ್ನ ಬಿಟ್ಟು ಹೋಗೋ ಮನ್ಸಾದ್ರೂ ನಿಮ್ಗೆ ಹೇಗೆ ಬಂತು? ನಿಮಗೋಸ್ಕರ ನಾನು ಹಗಲು ರಾತ್ರಿ ಚಡಪಡಿಸ್ತಿರ್ತೀನಿ ಅಂತ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ಏನು ಗೊತ್ತು? ಹಾಗಿದ್ರು ನನ್ನ ಬಿಟ್ಟು ಹೇಗೆ ಹೋದ್ರಿ ನೀವು? ಅದೊಂದು ದೊಡ್ಡ ಕತೆ ಅರ್ಜುನ್ ಅವರೇ, ಹೇಳ್ತಾ ಹೋದ್ರೆ ಸಮಯ ಸಾಲೋದಿಲ್ಲ. ಒಟ್ಟಿನಲ್ಲಿ ನನಗೆ ಹೇಗೋ ನೀವು ಸಿಕ್ಕಿದ್ರಲ್ಲ, ಅಷ್ಟು ಸಾಕು. ಇನ್ನು ನಮಗೆ ಯಾರ ಸಾಹಸನೂ ಬೇಡ. ನಾವಿಬ್ರು ಇಲ್ಲಿಂದ ದೂರ ಹೋಗಿ ಸಂತೋಷವಾಗಿ ಬದುಕೋಣ. ಸರಿ, ಹಾಗೆ ಆಗ್ಲಿ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ ಅಮೃತ? ಅಷ್ಟಕ್ಕೂ ಯಾರ್ ನೀನು? ಅರ್ಜುನ್ ಅವ್ರೆ, ಇದನ್ನ ಹೇಗೆ ಕೇಳ್ತಾ ಇದ್ದೀರಾ? ನಾನು ನಿಮ್ಮ ಅಮೃತ. ನನ್ನ ಅಮೃತನ? ನನಗೆ ಹೇಳ್ದೆ ಕೇಳ್ದೆ ಯಾವಾಗ ಮನೆ ಬಿಟ್ಟು ಹೊರಗೆ ಹೋದ್ಯೋ ಆವತ್ತೇ ನನ್ನ ನಿನ್ನ ಸಂಬಂಧ ಮುರಿದು ಹೋಯ್ತು. ಏನಂದ್ರೆ ಸಂಬಂಧ ಮುರಿದು ಹೋಯ್ತಾ? ಮುರಿದು ಹೋಗೋದಕ್ಕೆ ಇದು ರಕ್ತ ಸಂಬಂಧನೂ ಅಲ್ಲ, ನೇಹ ಸಂಬಂಧನೂ ಅಲ್ಲ, ಬಾಹ್ಯ ಸಂಬಂಧ ಅಂತೂ ಮೊದಲೇ ಅಲ್ಲ. ಪವಿತ್ರ ಪ್ರೀತಿಯ ಬಂಧ, ಪವಿತ್ರವಾದ ಆತ್ಮಗಳ ಸಂಬಂಧ. ಸುಮ್ಮನೆ ಏನೇನೋ ಹೇಳಿ ನನ್ನ ತಲೆ ತಿನ್ಬೇಡ. ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇರೋದಿಲ್ಲ ಅಂತಂದ್ರೆ ಬೇರೆಯವ್ರಿಗೂ ಕೆಲಸ ಇರೋದಿಲ್ಲ ಅಂತ ಅನ್ಕೊಳ್ಳೋದು ಮೂರ್ಖತನ. ನನ್ನ ಅರ್ಜುನ್ ಅವರ ಹೀಗೆಲ್ಲ ಮಾತಾಡ್ತಾ ಇರೋದು ಏನಂದೆ? ನಾನು ನಿನ್ನ ಅರ್ಜುನ. ಅರ್ಜುನ್ ಮಣಿಯವರೇ, ನೀವ್ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ, ನಿಮ್ಮನ್ನೇ ಹುಡ್ಕೊಂಡ್ ಬಂದೆ. ನಾನು ಮಣಿ ಅರ್ಜುನ್. ಏನ್ ನಿಮ್ಮ ಮಾತಿನ ಅರ್ಥ? ಇವರು ಮಣಿ ಅಂತ,
ಇವರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಇನ್ ಸ್ವಲ್ಪದಿಂದಲೇ ಇವ್ರನ್ನ ಮದುವೆ ಕೂಡ ಆಗ್ತಾ ಇದ್ದೀನಿ. ಸಾಧ್ಯ ಇಲ್ಲ. ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟಿರೋ ನೀವು ಮೋಸ ಮಾಡಿದ್ರೆ ನಿಮ್ಮನ್ನ ಯಾವ ದೇವರು ಸಹ ಕ್ಷಮಿಸೋದಿಲ್ಲ. ಈಗಾಗಲೇ ನಾನು ಮಾನಸಿಕವಾಗಿ ಮಣಿಯವ್ರನ್ನ ಮದುವೆ ಆಗಿದ್ದೀನಿ. ಇಂಥ ಸಮಯದಲ್ಲಿ ಅವ್ರಿಗೆ ಮೋಸ ಮಾಡಿದ್ರೆ ನೀನ್ ಹೇಳ್ತಾ ಇರೋ ದೇವರು ಕ್ಷಮಿಸ್ತಾನ? ಅರ್ಜುನ್, ಇವಳತ್ರ ಮಾತಾಡಿ ಸಮಯನ ಯಾಕೆ ವ್ಯರ್ಥ ಮಾಡ್ತಿದ್ದೀರಾ? ನೋಡಿ, ಇನ್ನು ತುಂಬಾ ಕೆಲ್ಸಗಳಿವೆ, ಮದುವೆ ತಯಾರಿಗಳು ಇನ್ನೂ ಮಾಡ್ಬೇಕು, ತುಂಬಾ ಓಡಾಟ ಇದೆ. ಇವಳನ್ನ ಚಿ ಅಂತ ಬಿಟ್ಟು ನಡೀರಿ. ಕ್ರಿಮಿ ಕೀಟಗಳ ಹತ್ರ ಮಾತಾಡಿದ್ರೆ ನಿಮ್ಗೆ ಪೆಟ್ಟು ಅರ್ಜುನ್. ಹೌದಲ್ವಾ? ನೋಡು, ಇನ್ ಮುಂದೆ ಅವ್ರ ಜೊತೆ ನಾನು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ. ನೀನು ಅಪಶಕುನ ತರ ಅಡ್ಡ ಬರಬೇಡ. ನೀನ್ ಎಷ್ಟೇ ಗೋಗರದ್ರು ನೀನು ನನ್ನ ಪಾಲಿಗೆ ಸತ್ತ ಹಾಗೆ. ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಗುಡ್ ಬೈ ಫಾರ್ ಎವರ್. ಸುಖವಿಲ್ಲದೆ ಸುಡುತ್ತಿದೆ ತನುಮನವೆಲ್ಲ. ಸಂತೋಷವಿಲ್ಲದೆ ಸಾಕಾಗಿದೆ ಬಾಳು ಬದುಕೆಲ್ಲ. ಅಕ್ಕರೆಯ ಅಪ್ಪುಗೆ ಇಲ್ಲ, ಅನುರಾಗದ ಅನುಕಂಪವಿಲ್ಲ. ಅಮೃತ, ಯಾಕೆ ಹೀಗಿದ್ದೀಯಾ? ನಮ್ಮ ಮನೆಗೆ ಬಂದಾಗಿನಿಂದ ಇಷ್ಟು ದುಃಖದಲ್ಲಿ ನೀನು ಇರೋದನ್ನ ನಾವು ನೋಡೇ ಇಲ್ಲ. ಯಾರು ನನ್ನನ್ನು ಸರ್ವಸ್ವ ಅಂತ ಅನ್ಕೊಂಡಿದ್ದು ಅವರೇ ನನ್ನನ್ನು ದೂರ ತಳ್ತಾ ಇದ್ದಾರೆ. ತಳ್ಳಿದ ತಕ್ಷಣ ಸಂಬಂಧಗಳು ದೂರ ಆಗಲ್ಲ ಅಮೃತ. ಅದೇನಾಯ್ತು ಹೇಳು. ಅರ್ಜುನ್ ಅವರು ನನಗೆ ಸಿಕ್ಕಿದ್ರು, ಪ್ರೀತಿಯಿಂದನೂ ಮಾತಾಡ್ಸಿದ್ರು. ಅವ್ರು ಮಾತಾಡೋದನ್ನ ನೋಡಿ ಎಲ್ಲ ಸರಿ ಹೋಯ್ತು ಅಂತ ಖುಷಿಯಾಗಿದ್ದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ವೇನೋ ಅನ್ನೋ ಹಾಗೆ ನನ್ನ ಹತ್ರ ವರ್ತಿಸಿದ್ರು. ಅಲ್ಲಮ್ಮ ಅಮೃತ, ನಿನ್ನ ಅಷ್ಟೊಂದು ಪ್ರೀತಿಸ್ತಾ ಇರೋ ಗಂಡ ಹಾಗೆ ವರ್ತಿಸೋದಕ್ಕೆ ಹೇಗೆ ಸಾಧ್ಯ? ರೀ, ಮೀನಿನ ಹೆಜ್ಜೆ ಬೇಕಾದ್ರೆ ಕಂಡಿಡಿಬೋದು, ಆದ್ರೆ ಹೆಣ್ಣಿನ ಮರ್ಮ ಕಂಡಿಡಿಯೋದು ಸಾಧ್ಯ ಇಲ್ಲ ಅನ್ನೋದು ತಪ್ಪು ಕಣ್ರಿ. ಗಂಡನ್ನ ಗಂಡಸಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ. ಈ ವಿಷಯದಲ್ಲಿ ನೀನು ಬೇರೆ ಯಾರ ಬಗ್ಗೆ ಆದ್ರೂ ಹೇಳು, ನಾನು ನಂಬ್ತೇನೆ. ಆದ್ರೆ ಅರ್ಜುನನ್ ಬಗ್ಗೆ ಹಾಗೆಲ್ಲ ಹೇಳ್ಬೇಡ. ಅವತ್ತು ನಮ್ಮ ಮನೆಗೆ ಬಂದಾಗ ಅಮೃತನ ಬಗ್ಗೆ ಎಷ್ಟು ಪ್ರೀತಿಯಿಂದ ಮಾತಾಡ್ದ ಅನ್ನೋದು ನನಗೆ ಗೊತ್ತು. ಸುಮ್ಮನೆ ಮಾತಾಡಿ ಸಮಯ ಹಾಳು ಮಾಡೋದಕ್ಕಿಂತ ಹೆಣೆದಿಹುದು ಸುಂದರ ಸಂಚಿನ ಸೆಲೆ, ಕರಗಿಸುವಳು ಮನವನ್ನು ಸುಂದರ ಶಿಲಾಬಾಲೆ. ಇದುವೇ ಬಿಡಿಸಬಹುದಾದ ಸುಲಭ ಸಂಕೋಲೆ. ಅಮ್ಮ, ನೀವು ಹೀಗೆ ಹೇಳಿದ್ರೆ ನಮ್ಗೇನು ಅರ್ಥ ಆಗ್ಬೇಕು ಹೇಳಿ? ನೀವು ಬಿಡಿಸ ಹೇಳಿದ್ರೆ ತಾನೆ ನಮಗೂ ಅರ್ಥ ಆಗೋದು. ನಿನ್ನ ಗಂಡನ್ನ ಮೋಹಿಸಿ ಮದುವೆ ಆಗಬೇಕು ಅನ್ನೋ ಹುನ್ನಾರ ಮಾಡ್ತಾ ಇರೋಳು ಸಾಮಾನ್ಯ ಹೆಣ್ಣಲ್ಲ. ಸಾಮಾನ್ಯ ಹೆಣ್ಣಲ್ಲ ಅಂದ್ರೆ ಏನಮ್ಮ ನಿಮ್ಮ ಮಾತಿನ ಅರ್ಥ?
ಅವಳು ಗಂಧರ್ವ ಕನ್ಯೆ ಅಲ್ಲ, ಕಿನ್ನರಿ ಕನ್ಯೆಯೂ ಅಲ್ಲ, ಅವಳು ಕಿಂಪುರುಷ ಸ್ತ್ರೀ ಅಲ್ಲ, ಭೂಲೋಕದವಳು ಅಲ್ಲ, ಅಗೋಚರ ಗ್ರಹದಿಂದ ಕೆಳಗಿಳಿದು ಬಂದಿರುವ ಮಾಯಾಂಗನೆ. ಈಗಿನ ಕಾಲದಲ್ಲೂ ಇದೆಲ್ಲ ಇದೆಯಮ್ಮ. ಕಾಲ ಬದಲಾಗಬಹುದು, ಭಾವ ಬದಲಾಗದು, ಪಂಚಾಂಗ ಬದಲಾಗದು, ಗ್ರಹ ತಾರೆಗಳು ಬದಲಾಗರು, ಬರಹ ಬದಲಾಗಬಹುದು, ಬರದ ಬ್ರಹ್ಮ ಬದಲಾಗನು. ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಅನ್ಯ ಗ್ರಹಗಳಿರುವುದು ಅಷ್ಟೇ ಸತ್ಯ. ಅಮ್ಮ, ಅವಳು ಯಾಕೆ ನನ್ನ ಅರ್ಜುನವ್ರ ಹಿಂದೆ ಬಿದ್ದು ನನ್ನ ಅರ್ಜುನವ್ರನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೆ? ಸ್ವಾರ್ಥದ ಸಾಧನೆಗೆ ಪ್ರೀತಿಯ ಸಿಂಚನ, ಕ್ರೋಧದ ಕೋವಿಗೆ ನಲ್ಮೆಯ ಬಂಧನ, ಆಂತರ್ಯದಲ್ಲಿ ಅಡಗಿರುವುದು ಮೃತ್ಯುವಿನ ಚುಂಬನ, ಹರಿತರಿತು ಅರೆದಿಹೊಳು ವಿಷದ ಚಂದನ. ಅವಳು ಯಾರು, ಅವಳು ಅರ್ಜುನ್ ಹಿಂದೆ ಯಾಕೆ ಬಿದ್ದಿದ್ದಾಳೆ ಎನ್ನುವುದು ನಿಖರವಾಗಿ ಗೋಚರಿಸ್ತಾ ಇಲ್ಲ. ಅರ್ಜುನನಿಂದ ಏನೋ ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಅವಳಿಗೆ ಬೇಕಾಗಿರುವ ಮುಖ್ಯವಾದ ವಸ್ತು ಅರ್ಜುನ್ ಹತ್ರ ಇದೆ. ಅದಕ್ಕೆ ಅರ್ಜುನ್ನ ಮದುವೆಯಾಗೋ ನಾಟಕ ಮಾಡ್ತಾ ಇದ್ದಾಳೆ. ಅಮ್ಮ ಹೇಳ್ತಾರೋ ನಿಜ, ಅವಳು ಮಾಯಾಂಗಿನೇನೇ.